ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿದ್ರೆ ಟೈಮ್ ನೋಡಿದ್ರೆ ಇವಾಗ 4 ಗಂಟೆ. ಏನು 4 ಗಂಟೆಗೆ ಇದು ವೀಡಿಯೋ ಮಾಡ್ತಾವ್ರೆ ಅಂತಂದರೆ, ಹೊರ ಹೋಗೋಣ ಅಂತಂದರೆ ನೈಟಿಂದನೂ ಹೇಳಿದ್ದೀನಿ, ಮಗ ಸ್ವಲ್ಪ 3 ಗಂಟೆಗೆ ಎದ್ದು ಹೊರಗೆ ಹೋಗೋಣ, ಹಿಂಗೆ ಔಟಿಂಗ್ ಹೋಗೋಣ, ನಿದ್ದೆ ಬರ್ತಲ್ಲ ಯಾಕೋ ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತಂದು ನೋಡಿದ್ರೆ ಮಲ್ಗೆ ಇದ್ದಾನೆ. ನೈಟಿಂದನು 3 ಗಂಟೆಗೆ ಎಬ್ಬಿಸಿದ್ರೆ 10 ನಿಮಿಷ ಅಂತಾನೆ ಇದ್ದಾನೆ ಮಗ. ಲವ್ ಲವ್ ನೋಡ್ರಿ, 3 ಗಂಟೆ ಲವ್ ಅರೆ ಎದ್ದಳೋ ಎದ್ದಳೋ ಅಪ್ಪ, ನೀನು 10 ನಿಮಿಷ ಅಂತ ಒಂದು ಅವರ್ ಆಯ್ತು ಎದ್ದೊಳಲಿ. ಈ ಎದ್ದೋಳು ಎದ್ದೋಳಲ್ಲ ನೋಡ್ರಿ, ನಮ್ಮ ಮಲಗಿ ಇದ್ದಾನೆ. ಐ ಎದ್ದೋಳ, 10 ನಿಮಿಷ ಅಂತ ಒಂದು ಅವರ್ ಆಯ್ತಪ್ಪ. ನೀನು 10 ನಿಮಿಷ ಆಗಲ್ಲ, ಇವಾಗಲೇ ಟೈಮ್ ಆಯ್ತು ನೋಡು, ಹೊರ ಹೋಗ್ಬೇಕು ಅಂತಂದ್ರೆ ಆಗಲ್ಲ. ಇನ್ನು ನೋಡ್ರಿ, ಇಂಥವ್ ಇಟ್ಕೊಂಡ್ಬಿಟ್ಟು ನೈಟ್ ಔಟು ನೈಟ್ ಔಟು ಅಂತಂದ್ರೆ ಭಾರಿ ರಿಸ್ಕ್ ಅಪ್ಪ. ಏಯ್ ನೋಡು, ಮತ್ತೆ ಈಗ ಟೈಮ್ ಎಷ್ಟು? ಟೈಮ್ ಕರೆಕ್ಟ್ ಆಗ, ನೀನು ಎಬ್ಬಸಕ್ಕೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ, ಇವಾಗ ನೋಡೋದು 4 ಗಂಟೆ. ಎದ್ದೋಳಿ ಎಲ್ಲಿ ಹೋಗ್ಬೇಕು? ಎಲ್ಲ ಹೋಗೋಣ ನೋಡಿ, ಎಲ್ಲ ಹೋಗೋ ಕೆಲಕ್ಕೆ ನೋಡ್ಬೇಕು. ಕೆಳಗೆ ಬಾ, ಹೇಳ್ತೀನಿ ನಾನು. ಚಪ್ಪಿಗೆ ಊಟ ಅನ್ನಿಸ್ತಿ, 10 ನಿಮಿಷ ಎಬ್ಬಿಸ್ಬಿಟ್ಟು ಕೆಳಗೆ ಕರ್ಕೊಂಡೋಗಿ ವಿಡಿಯೋ ಶಾರ್ಟ್ ಮಾಡ್ತೀನಿ. ದಿ ನೆಕ್ಸ್ಟ್ ಡೇ, ಎದ್ದೋಳ್ತಾನೆ ಇಲ್ಲ, ಎಬ್ಬಿಸಿ ಎಬ್ಬಿಸಿ ಸಾಕಾಗಬೇಕು ನಿಮಗೆ. ಎಲ್ಲ ಇಲ್ಲ, 10 ನಿಮಿಷ ಆಯ್ತು ಎದ್ದೋಳು. ನೀನು 10 ನಿಮಿಷ ಅಂತಂದ್ರೆ 1 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಎದ್ದೋಳು, ಟೈಮ್ ಆಯಿತು ನೋಡ್ರಿ. ಚಟ್ಟಿ ಬೇರೆ ಹಾಕಿಲ್ಲ, ಇಲ್ಲೇ ಚಟ್ಟಿ ಬಿದ್ದೈತಿ, ಎಳೆಯಣ ಅಂತಂದ್ರು ಫುಲ್ ಕಣ್ಣು. ಹೇ ಎದ್ದೋಳು, ಈಗ ನೋಡಿ ಇವಾಗ ವಿಡಿಯೋ ಎದ್ರಲ್ಲಿ ಹೇಳ್ಬಿಡ್ತೀನಿ. ಹೇ ಎದ್ದೋಳಲ್ಲಿ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ರೆಡಿಯಾಗಿ ಇಟ್ಕೊಂಡು ಅವರೆಲ್ಲ ರೆಡಿಯಾಗಿ ಕೂತಿದ್ದೀನಿ. ಇವ್ನು ಇಬ್ಬರು ಸೇದೇ ದೊಡ್ಡತಾರೆ, ನಾವು ಕೆಳಗೆ ವಿಡಿಯೋ ಮಾಡೋಣ ಅಂತಂದು ಇವ್ನು ಒಂದಿದ್ದು. ಅದು ಎದ್ದೋಳು ಟೈಮ್ ಆಯ್ತು ಕೊಡು, ನೋಡಪ್ಪ ಅಂದ್ರೆ ಮಿಸ್ ಆದರೆ ವಿ ಮಿಸ್ ಆಯ್ತು ಅಂತ ಹೇಳ್ಬಾರ್ದು ಅಲ್ಲೋದ್ಮೇಲೆ. ಹಾಂ, ವಿ ಮಿಸ್ ಆಗ್ಬಾರ್ದು ಅಲ್ಲೋದ್ಮೇಲೆ. ಅಲ್ಲಿ ವಿ ಮಿಸ್ ಆಗ್ಬಾರ್ದು. ಯಾವ ವಿವ ಅಲ್ಲ, ನೈದ್ಯ ಬಾಯಿ ತೋರಿಸ್ತೀನಿ ನಿನಗೆ. ಯಾಕೆ ಕರ್ಕೊಂಡು ಹೋಗೋಣ ಅಂತಾನೆ, ಸುಮ್ಮನೆ ಇದಾವ ಮಗ. ಎದ್ದೋಳು, ಒಂದು ಚಳಿ ಮಜ ಚಳಿ ಇರಲಿ, ಅದಕ್ಕೆ ತಾನೆ ಇವಾಗ ಹೋಗೋಣ. ಹಲೋ, ನಮಸ್ಕಾರ, ಬಾಂಡೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆನೆ ನೋಡಿ ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ. ಏನು ಅಂತಂತಂದರೆ, ಎಲ್ಲೋ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಅಂತ ಕಾಫಿ ಬೇರೆ ಕುಡಿತಾ ಇದ್ದಾನೆ. ಬೆಳಗ್ಗೆನೆ ಎದ್ದುಬಿಟ್ಟು ಸಮಯ ಕರೆಕ್ಟಾಗಿ 4:30 ಎಲ್ಲಿ ಅಂತ ಹೇಳಿದ್ದಾನೆ. ಹೋಗಿ ತೋರಿಸ್ತೀನಿ, ನೋಡ್ತಾ ಇರಿ. ಬಂದ ನೋಡಿ ಗೊಗಯ್ಯ, ಬೆಳಗ್ಗೆ ತೊಳಿಸಿ 4:30 ಕಾಫಿ ಕುಡಿಸ್ತಿದ್ದು. ಮೂರು ಒಳಗಡೆ ಹಾಕ್ಕೊಂಡಿರೋದು ಚಳಿಗೆ. ನೀನು ಬಿಡಪ್ಪ, ನಿದ್ದೆ ಮಾಡ್ತಿರೋ ಅನ್ನ ಹಾಳು ಮಾಡಿದೆ. ಓಕೆ, ಇವ್ನು ಹೇಳಿರೋ ಪ್ಲೇಸ್ ಬೇರೆ ತೆಗ್ದಿರ್ತಾ ಇಲ್ವೋ ಡೌಟ್ ಇದೆ ನನಗಂತೂ. ಹೋಗಿ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಚಳಿ ಕಾಫಿ ಕುಡಿದ್ಬಿಟ್ಟು ನಾನೇ ಗಾಡಿ ಓಡಿಸ್ಬೇಕಂತ ನೋಡ್ತಾರೆ. ವೀಕೆಂಡಲ್ಲಿ ಬಂದರೂ ಇಷ್ಟೊಂದು ರಶ್ಯು ನೋಡಲ್ಲ. ಬೇಕಾ ಕೈಯಲ್ಲಿ ಇದೆಯಲ್ಲ, ಕೊಡೋ ಅದೇ ಅವ್ರು ಎಂಟ್ರಿ ಟಿಕೆಟ್ ಅದಷ್ಟೇ. ಹಾ,
ಇದು ಅರ್ಟ್ ಆಗುತ್ತೆ ನನಗೆ, ಇದು ನಿಜವಾಗ್ಲೂ ಅರ್ಟ್ ಆಗುತ್ತೆ. ನಾನು ಅದಕ್ಕೆ ನಾನು ಬರಲ್ಲ ಅನ್ನೋದು, ನಾನು ಇಂಥವೆಲ್ಲ ನೋಡೋದಕ್ಕೆ ನಾನು ಬರಬೇಕು ಎಲ್ಲ ಕಡೆಗೂ. ಹಾಂ, ಮಧ್ಯರಾತ್ರಿ 3 ಗಂಟೆಗೆ ಎದ್ದವಳಿ ಎದ್ದಾಳೋ ಎದ್ದಾಳ 10 ನಿಮಿಷ ಅಂತಾನೆ. ಹಾಂ, ಏನ ಅಂತಂದರೆ ಇಲ್ಲಿ ಕರ್ಕೊಂಬೋದು. ಹಾಂ, ಇದನ್ನು ತೋರ್ಸೋಕ್ಕೆ ಏನೇನು ಮಾಡೋಕ್ಕಾಗಲ್ಲ ಅಲ್ಲ. 3 ಗಂಟೆಗೆ ಎದ್ದೋಳಿಸ್ಬಿಟ್ಟು ಬಾರೋ ಬಾರೋ ಅಂತಂದು ನಿದ್ದೆ ಮಾಡ್ತಿದ್ದಿ ದುಡುಗನ್ನ ಎದ್ದೋಳಿಸಿ. ಹಾಂ, ಇಂಥ ಕರ್ಮಗಳನ್ನ ಇಲ್ಲಿ ತೋರಿಸ್ತಾನೆ. ಫೈನಲಿ ವಿ ಆರ್ ಇನ್ ನಂದಿ ಹಿಲ್ಸ್. ಹೇ, ಆಫ್ಟರ್ ಲಾಂಗ್ ಟೈಮ್ ನಾನು ಬಂದಿರೋದು, ತುಂಬ ಚೇಂಜಸ್ ಆಗಿಬಿಟ್ಟಿದೆ. ನಾನು ಬಂದಿದ್ದು ಆಗಲೇ 1.5 ಇಯರ್ ಆಗಿತ್ತು ನಾನು ಬಂದು. ಅಬ್ಬಾ, ಈಗಂತೂ ಸ್ಟಾರ್ಟಿಂಗು ಫಸ್ಟು ಇಲ್ಲಿ ಪಾರ್ಕಿಂಗ್ ಜಾಗದಲ್ಲೇ ಟಿಕೆಟ್ ಕೊಡ್ತಿದ್ರು, ಎಂಟ್ರೆನ್ಸ್ ಟಿಕೆಟು. ಈಗ ಫಸ್ಟು ಬೇಸಿಕ್ ಅಲ್ಲಿ ಕೆಳಗಡೆಯಿಂದಲೇ ಬರಬೇಕಂದ್ರೆ ಎಂಟ್ರೆನ್ಸಲ್ಲೇ ಟಿಕೆಟ್ ಕೊಡ್ತಾರೆ. 70 ರುಪೀಸ್ ವೆಹಿಕಲ್ಲು ಬೈಕ್ಗೆ. ಸಿಕ್ಕಾಪಟ್ಟೆ ಚಳಿ ಈ ಕ್ಲೈಮೇಟಲ್ಲೇ. ಏ, ನಾಟ್ ಇನ್ ಪಬ್ಲಿಕ್, ನೋ ಕಿಸಸ್ ಇನ್ ಪಬ್ಲಿಕ್, ಸಿಂಗಲ್ ಗೈಸ್ ವಿಲ್ ಹರ್ಟ್. ಹರ್ಟ್ ಆಗುತ್ತೆ ನಂಗೆ ಅದು ಖಂಡಿತ ಖಂಡಿತ. ಪಬ್ಲಿಕಲ್ಲಿ ಮುತ್ತುಗಳು ಕೊಡ್ತಾರೆ. ಇದು ಫುಲ್ ಕಾರ್ ಪಾರ್ಕಿಂಗು, ಆ ಕಡೆ ಸೈಡ್ ಗಾಡಿ ಪಾರ್ಕಿಂಗ್. ಮೋಡ ಮೂವ್ ಆಗ್ತಾ ಇದೆ. ಹೆಂಗಿದೆ ನಡಿ ಮೇಲತ್ತ? ಇನ್ನು ಮೇಲೋಗಿ ಪೀಕಲ್ಲಿ ತೋರಿಸ್ತೀನಿ ಇನ್ನು ಏನೇನು ಕರ್ಮಗಳು ನೋಡಬೇಕು ಇಲ್ಲಿ ಬಂದ್ಬಿಟ್ಟು ನಾವುಗಳು. ಏ, ಔಟ್ ಆಗುತ್ತಪ್ಪ, ಬರೋಕ್ಕೆ ಬೇಜಾರಿಲ್ಲಲ್ಲ. ಇಲ್ಲೆಲ್ಲ ಕಪಲ್ಸ್ ಅಲ್ಲ, ಬರೋದೇ ಕಪಲ್ಸು. ನಮ್ಮಂತ ಅಭ್ಯಪಾರಿಗಳು ಯಾವಾಗೋ ಬರ್ತೀವಿ. ಅದೊಂದು ಪಬ್ಲಿಕ್ ಈಗ ಹೆಂಗಾಗಿದೆ ಅಂದರೆ ಒಂದು ಸ್ಟೆಪ್ ಇನ್ನೂ ಮುಂದೆ ಹೋಗ್ಬಿಟ್ಟಿದೆ. ಪಬ್ಲಿಕಲ್ಲಿ ಮುತ್ತು ಆವಾಜ್ ಹಾಕಿದೆ, ಅದಕ್ಕೇನೆ ನೋಡ್ತಾ ಇದ್ವಿ ಎಲ್ಲರೂ ಮಕ್ಕ ಮಕ್ಕ ನೋಡಿದ್ರೆ ನೋಡ್ಕೊಳ್ಳಿ. ನನ್ಗೆ ಔಟ್ ಆಗೋದು ಇಂಪಾರ್ಟೆಂಟು. ಅದಕ್ಕೆ ಏನು ಪ್ರಕಾಶ್, ಖಂಡಿತ ಅಂತ ಮೂಡಲ್ಲಿ ಇಲ್ಲಿಗೆ ಬಂದ್ರೆ ಒಳಗಡೆ ಮೂರು ಹಾಕೊಂಡ್ರು ಇಷ್ಟು ಚಳಿ ಇದೆ. ಬೇಡಪ್ಪ, ಫಸ್ಟ್ ನಮ್ಗೆ ಚಳಿ ಎಲ್ಲ ಆಗಲ್ಲ, ಸಾಯ್ತಾ ಇದೀವಿ. ಅದೇನು ವ್ಯೂ ಪಾಯಿಂಟ್? ಅದು ವ್ಯೂ ಪಾಯಿಂಟ್ ಅಂದ್ರೆ ಕರ್ಮ ಕರ್ಮಗಳದು ಪಾರ್ಟಿ ಮುಂಡೆ ಮಕ್ಕಳವರು. ಇದನ್ನು ಒಂದು ತೋರಿಸ್ಬಿಡ್ತೀನಿ ನೋಡಿ, ಕರ್ಮ ಕಾಣಿಲ್ಲ. ಇದೇ ನಂದಿ ಹಿಲ್ಸು, ಇದೇ ಮೋಡ ಮೂವ್ ಆಗೋದು. ಇನ್ನೊಂದಿದೆ, ಪೀಕ್ ಇದೆ, ಮೇಲಿದೆ, ಮೇಲೆ ಮೇಲೆ ಹೋಗ್ಬೇಕು. ಫಸ್ಟ್ ಟೈಮ್ ಹೋಗಾರೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಬದುಕಿದ್ರು. ಇವನು ಇಂಥವ್ರಿಗೆ ಇಂಥವ್ರಿಗೆ ಏನು ಮಾಡ್ಬೇಕು ಹೇಳಿ, ಬೆಂಗಳೂರಲ್ಲಿ ಬದುಕಿದ್ರು ಫಸ್ಟ್ ಟೈಮ್ ಬರ್ತಾ ಇರೋ ಜಾಗ. ಅದಕ್ಕೆ ಬೆಳಬೇಡಿ ನಗರ ತಗೊಂಡಿದ್ದು. ಓಕೆ, ಪೀಕ್ಗೆ ಹೋಗಿ ಪೀಕಲ್ಲಿ ತೋರಿಸ್ತೀನಿ. ಓಕೆ, ಬೆಟ್ಟ ಥರ ಬಂದೈತೆ, ಬೆಟ್ಟ ಹತ್ತಬೇಕು. ಹತ್ತ ಮೇಲೆ ಪೀಕು ಆ ಕಡೆ. ಈ ಸುಸ್ತಲ್ಲೇ ಚಳಿ ನೋಡ್ರ ಅಲ್ಲ, ಒಂದೇ ಒಂದು ಹಾಕೊಂಡು ಬಂದಿದಾರಲ್ಲ, ನಾನು ಮೂರು ಹಾಕೊಂಡೆ ನಾನು ಬಯಸ್ತಾ ಇದ್ದೀನಿ. ಸುಸ್ತಾಯ್ತು ಕಣಿ. ಇಲ್ಲಿ ಯಾವ ಪರದೇಶಿ ನಾಯಿಗಳು ಬಂದಿದ್ದಾವೆ? ಪರದೇಶಿ ನಾಯಿ ಕೇಳ್ತೀನಿ ಯಾಕಂಡ್ರಿ. ಎಕ್ಸ್ಕ್ಯೂಸ್ ಮಿ ಸರ್, ವಿಚ್ ಕಂಟ್ರಿ ಸರ್? ವಿಚ್ ಕಂಟ್ರಿ ಸರ್? ಯಾ, ಯು ಆರ್ ಫ್ರಮ್? ಫ್ರಮ್ ಇಂಡಿಯಾ. ಯು ಆರ್ ಫ್ರಮ್ ಇಂಡಿಯಾ? ಯೆಸ್. ಇನ್ ಇಂಡಿಯಾ ವೇರ್? ಯೆಸ್, ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್? ಯೆಸ್. ಯು ಆರ್ ಫಾರ್ ದ ಫಸ್ಟ್ ಟೈಮ್? ಯಾ, ಹಿಯರ್ ಇನ್ ಕರ್ನಾಟಕ ಫಾರ್ ದ ಫಸ್ಟ್ ಟೈಮ್. ಓಕೆ, ಫಾರ್ ಟ್ರಾವೆಲ್ ಯು ಕೇಮ್? ನೋ, ನಾಟ್ ರಿಯಲಿ. ಐ ವಿಶ್ ಫಾರ್ ಟ್ರಾವೆಲ್. ಓಕೆ ಓಕೆ, ನಾಟ್ ರಿಯಲಿ. ಹೌ ಇಸ್ ಕರ್ನಾಟಕ? ನೈಸ್ ನೈಸ್ ನೈಸ್. ಓಕೆ, ದ ವೆದರ್ ಇಸ್ ಗುಡ್, ವೆರಿ ಗುಡ್. ಯಾ, ವೆರಿ ಕೋಲ್ಡ್ ನಾ? ನೋ, ಇನ್ ಟೌನ್ ಇಸ್ ಗುಡ್, ದ ವೆದರ್ ರಿಯಲಿ ಗುಡ್. ನೋ, ರೈನಿಂಗ್. ವೇರ್ ಯು ಫ್ರಮ್? ವಿ ಆರ್ ಫ್ರಮ್ ಕರ್ನಾಟಕ. ಯಾ, ವಿ ಆರ್ ಲೋಕಲ್. ಎಂಜಾಯ್. ಯಾ ಯಾ, ಎಂಜಾಯ್ ದ ಪರದೇಶಿ ನಾಯಿ ಮಾತಾಡ್ತೈತಿ ಇಂಗ್ಲೀಷಲ್ಲಿ ಕೇಳ್ಸ್ಕೊಂಡ. ಪರದೇಶಿ ನಾನು ಯಾವ್ದೋ ಬೇರೆ ದೇಶ ಅನ್ಕೊಂಡೆ, ಬಟಿ ಮಗ ಇಂಡಿಯಾದಂತೆ. ನಗು ಬಂದ್ಬಿಡ್ತು ನನಗೆ ನೋಡಕ್ಕೆ. ಹಿಮಾಚಲ್ ಹಾಳಾಗೋಗ್ಲಿ. ನೋ, ಐ ವಿಲ್ ಶೋ ದ ವ್ಯೂ ಪಾಯಿಂಟ್. ಕಮಿಂಗ್ ಟು ವ್ಯೂ ಪಾಯಿಂಟ್. ಅಲ್ಲಿ ಈ ವ್ಯೂ ಪಾಯಿಂಟ್ ನೋಡಿ, ಇಲ್ಲೇ ಮೋಡ ಮೂವ. ಬ್ಯಾಂಗ್ಳೂರಲ್ಲಿರೋರೆಲ್ಲರೂ ನೋಡಿರ್ತಾರೆ, ಇಂಥ ನನ್ನ ಮಕ್ಕಳು ಬ್ಯಾಂಗ್ಳೂರಲ್ಲಿ ಇದ್ರೂ ನೋಡಿರೋಲ್ಲ ಅಂಥವ್ರು. ಮತ್ತು ಔಟ್ ಆಫ್ ಬ್ಯಾಂಗ್ಳೂರು ಇಲ್ಲಿ ಯಾರ್ಯಾರು ನೋಡಿಲ್ಲ ಅವ್ರಿಗೋಸ್ಕರ ಈ ವ್ಲಾಗು. ಏನು ಮಾಡೋದು, ಚಳಿ ಸಾಯಿ ಹೊಡಿತಾ ಇದ್ದೀವಿ ನಾವೇ. ಇಂಥ ಕರ್ಮಕಾಂಡ, ಇಂಥ ಕರ್ಮಕಾಂಡಗಳು. ಹ್ಞೂ.
ಏನೇಳು ಬ್ರೋ ಆಗಿದೆ ಅಂತಂದೆ ನಾನು ಇನ್ನೊಂದರ ಕೂಡ ಫೋಟೋ ಆಗುತ್ತೆ ಬ್ರೋ ಅದಕ್ಕೆ ಅಂತ ಜಾಗದಲ್ಲಿ ಬರಬಾರ್ದು ನಮ್ಮಂತವ್ರಿಗೆ ಪಲ್ಲವಿ ಬಾರು ನಿರ್ಮಲ ಬಾಲ್ ಅಂತ ಇರುತ್ತೆ ಆ ಬಾರಲ್ಲ ಹೋಗಿ ಕುತ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಕುತ್ಕೊಂಡ್ಬಿಡ್ಬೋದು ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನ್ಭವಿಸ್ಬೇಕು ನೋಡಿ ಬಾಬಾ ಮೂಗಲ್ಲಿ ಹಿಡಿತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಯ್ತು ಇದೆ ಮೋಡ ಮೂವ್ ಆಗೋದು ಇಲ್ಲೂ ಮೂವ್ ಆಗ್ತಾ ಇದೆ ಬಟ್ ಕಾಣಲ್ಲ ಮೂವ್ ಆಗ್ತಾ ಇರೋದು ಕಾಣಲ್ಲ ನೋಡಿ ಇಷ್ಟೇ ನಾವು ಯಾವಾಗ್ಲೂ ಶನಿವಾರ ಭಾನುವಾರ ಬಂದು ಬರಬಾರ್ದು ಅವತ್ತಿನ ದಿನ ಅನ್ಕೊಂಡ್ವಿ ಕೆಲಸ ಮಾಡಕ್ಕೆ ಬಟ್ ನೋಡಿದ್ರೆ ಇದು ಇವತ್ತು ಮಂಗಳವಾರ ಇವತ್ತು ಅದೇ ತರ ರಶ್ ಇದೆ ಸಿಕ್ಕಾಪಡೆ ಕಾರಲ್ಲಿ ಬರೋದ್ಕಿಂತ ಬೈಕಲ್ಲಿ ಬಂದ್ರೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬೇಗ ಬರ್ಬೋದು ಕಾರಲ್ಲಿ ಸ್ವಲ್ಪ ಟ್ರಾಫಿಕ್ ನೋಡಿ ಸ್ವಲ್ಪ ಮುಂದೆ ಬಂದ್ರೆ ಅವ್ರು ಕಾಣದೇ ಇಲ್ಲ ಜನನೇ ಕಾಣಿಸ್ತಾ ಇಲ್ಲ ಹಿಂದೆ ಸಿಕ್ಕಾಪಟ್ಟೆ ಫಾಗ್ ಇದೆ ಅಲ್ಲಿಂದ ಇಲ್ಲಿ ನಮ್ಮನ್ನ ನೋಡಿದ್ರೆ ನಾವು ಕಾಣಲ್ಲ ಅಷ್ಟೇ ನಂದಿ ಹಿಲ್ಸ್ ನಂದಿ ಹಿಲ್ಸ್ ತುಂಬಾ ಜನ ಬಂದಿರ್ತಾರೆ ಫುಲ್ಲು ಮೋಡ ಇದು ಎಲ್ಲ ಒಂದಾಗ್ಬಿಟ್ಟಿದೆ ಬ್ರೋ ಹೇಳು ಬ್ರೋ ಮತ್ತೇನಾದ್ರು ಹೇಳೋದಿದ್ಯಾ ಇಷ್ಟೇ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸ್ವಲ್ಪ ಕರ್ಮಕಾಂಡಗಳು ಕಂಡ್ರೆ ಕ್ಯಾಪ್ಚರ್ ಮಾಡಾಕ್ತೀನಿ ನೋಡ್ಕೊಳ್ರಿ ನಂದಿ ಹಿಲ್ಸ್ ಟೈಮ್ ಆರೂವರೆ ಇಲ್ಲಿಗೆ ಕರೆಕ್ಟಾಗಿ 6 ಗಂಟೆ ಇಲ್ಲ ಆರು ಕಾರಲ್ಲಿ ಬರೋರಾದ್ರೆ 5:30 ಈ ಟೈಮಿಗೆ ರೀಚ್ ಆದರೆ ಕರೆಕ್ಟಾಗಿರುತ್ತೆ ಯಾಕಂದ್ರೆ ನಾವು ಏರಿಯಾ ತುಂಬ ದೂರ ಆ ಬೌಂಡ್ರಿಯಿಂದ ಈ ಬೌಂಡ್ರಿ ಆ ಬೌಂಡ್ರಿಯಿಂದ ಈ ಬೌಂಡ್ರಿ ಬರಬೇಕು ಹಂಗಾಗಿ ನಾವು ಬಿಟ್ಟಿದ್ದು 4 ಗಂಟೆಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗಿದೆ ಇಷ್ಟೇ ಸನ್ರೈಸ್ ಆಗುತ್ತೆ ನೋಡಿ ಕರ್ಮಕಾಂಡಗಳು ನೋಡಿ ಬ್ಯಾಕ್ ಟು ಹೋಮ್ ಅಷ್ಟೇ ದಟ್ಸ್ ಆಲ್ ಇಲ್ಲೇನಾದರೂ ಕಾಣಿಸಿದ್ರೆ ಹಾಕ್ತೀನಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ನೋಡಿ ಇಲ್ಲಿ ಇಂತ ಕರ್ಮಕಾಂಡಗಳು ಯಾಕೆ ಗುರು ನೋಡ್ಬೇಕು ನಾವು ಈ ಚಂದಕ್ಕೆ ಇಲ್ಲಿಗೆ ಬರ್ತೀವಿ ನಾವು ಸಾಕಾದಾಗಿದೆ ಫಾಗ್ ಫುಲ್ಲು ತುಂಬಿಕೊಂಡಿದೆ ಇವಾಗಂತೂ ಪ್ರಕಾಶ್ ಬರ್ತೀರಾ ನೆಕ್ಸ್ಟ್ ಟೈಮ್ ವಂಡರ್ಲಾಗ ಹೋಗ್ತೀರಾ ಈ ಎರಡು ಜಾಗ ಕ್ಯಾನ್ಸಲ್ ನೆಕ್ಸ್ಟ್ ಇನ್ನು ತುಂಬಾ ಜಾಗ ಕ್ಯಾನ್ಸಲ್ ಮಾಡೋದಿದೆ ನಾವು ಒಂದ್ಸತಿ ಅಷ್ಟೇ ಒನ್ಸ್ ಟೈಮ್ ಇನ್ ಮೈ ಲೈಫ್ ಓಕೆ ನಂದಿ ಹಿಲ್ಸಿಗೆ ಬಂದರೆ ಇಲ್ಲಿ ಕಪಲ್ಸ್ ಒಂದು ಕ್ಯಾಟಗರಿ ಫ್ಯಾಮಿಲಿನೇ ಒಂದು ಕ್ಯಾಟಗರಿ ಸಿಂಗಲ್ಸ್ ಕ್ಯಾಟಗರಿ ಏನು ಗೊತ್ತಾ ಎಕ್ಸ್ಕ್ಯೂಸ್ ಮೀ ಸರ್ ಕ್ಯಾನ್ ಯು ಕ್ಲಿಕ್ ಪಿಕ್ಚರ್ ಫಾರ್ ಮೀ ನಮ್ದು ಇದೆ ಬಾಳು ನಮ್ದು 50 ರೂಪಾಯಿ ಒಂದು ಕಾಪಿ ತೆಗೆದುಕೊಡ್ತೀವಿ ಅನ್ನೋ ಬಾಳು ನಮ್ದು ಅಲ್ಲಿ ಹೋದ್ರೆ ಸರ್ವಿಸ್ ಮಾಡಿಸ್ತಾರೆ ಸರ್ ಒಂದು ಫೋಟೋ ತೆಗಿರಿ ಸರ್ ಒಂದು ಫೋಟೋ ತೆಗಿರಿ ಸರ್ ಇವ್ ನಾವು ಫೋಟೋ ತರಕ್ಕೆ ಬಂದಿದ್ದೀವೇನ ಇಲ್ಲಿ ಹಾಂ ಅವ್ನ ಮುಂದೆ ಹೇಳೋಕ್ಕಾಗಲ್ಲ ಹಾಂ ನಾವೇ ಫೋಟೋಸ್ ತಗೊಂಡಿಲ್ಲ ವ್ಲಾಗ್ ಮಾಡೋಣ ಸುಮ್ಮನೆ ಹೋಗ್ಬಿಡೋಣ ಅಂತ ಇನ್ನೆಲ್ಲಿ ಫೋಟೋಸ್ ತಗೊಳ್ಳೋಣ ಇಲ್ಲಿ ಸರ್ ಕ್ಯಾನ್ ಐ ಟೇಕ್ ಅಲ್ಲ ಸರ್ 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 ಪ್ಲೀಸ್ ಕ್ಲಿಕ್ ಮೀ ಒಂದು ಫೋಟೋ ಸರ್ ಅಂತಾರೆ ಒಂದು ತೆಗೆಸ್ಕೊಂತಾರ ಇಲ್ಲ ಹತ್ತು ತೆಗೆಸ್ತಾರೆ ಇಂತಾರೆ ಇಲ್ಲ ಹಿಂಗೆ ಬರ್ಬೇಕು ಟೀಮ್ ಬ್ರೋ ಟೀಮ್ ಸೂಪರ್ ಆಗಿದೆ ಎಂಜಾಯ್ಡ್ ಎಂಜಾಯ್ಡ್ ಅಯ್ಯೋ ಬೇಜಾರಂತ ಇಲ್ಲಿ ನಮಗೆ ಚೇರ್ ಹಾಕಿದ್ದಾರೆ ಹೋಗಿ ಕುತ್ಕೊಂಬಿಡೋದೇ ಬೆಸ್ಟ್ ಅಷ್ಟೇ ಓ ಇಲ್ಲಿ ಒಳಗೆ ಏನೋ ಇದೆ ಬನ್ನಿ ಬ್ರೋ ಹೋಗಿ ನೋಡ್ಕೊಂಬರೋಣ ದೇವಾಲಯಕ್ಕೆ ದಾರಿ ದೇವಾಲಯಕ್ಕೆ ದಾರಿ ಸರ್ ಸ್ಲಿಪ್ಪರ್ ಆಚೆ ಸಾರಿ ಸರ್ ಗೊತ್ತಾಗ್ಲಿಲ್ಲ ಸ್ಲಿಪ್ಪರ್ ಹಾಕೊಂಬಿರ ಬಂದ್ಬಿಟ್ರೆ ಏ ಸ್ಲಿಪ್ಪರ್ ಬಿಟ್ಟು ಯಾರು ಒಳಗೆ ಹೋಗ್ತಾರೆ ಬ್ರೋ ದೇವಸ್ಥಾನ ನೋಡಿದೀವಲ್ಲ ಬಿಡು ಬ್ರೋ ಮತ್ತೆ ಆರಾಮ ಕೂತ್ಕೊಳ್ಳೋಣ ವಿಶ್ರಾಂತಿ ತಗೊಳ್ಳೋಣ ಇಲ್ಲಿ